ಎಲ್ಲೋ ಅವನು ಎಲ್ಲೋ ಕೇಕೆ. ನಂಗೆ ಗೊತ್ತಿಲ್ಲ ಮೇಡಮ್, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮೇಡಮ್. ನಿಜವಾಗ್ಲೂ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ವಾ ಮೇಡಮ್? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಆತನ ಆಟ ಆಡಿದ್ರೆ ಚೆನ್ನಾಗಿರಲ್ಲ ನೋಡು. ಎಲ್ಲೋ ಅವನು ಮೇಡಮ್, ನಮ್ ವಾಸು ರಾಮಾಚಾರಿ ಗೆಟಪ್ ಅಲ್ಲಿ ಹೋದ್ರು. ನಾನು ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿದೆ ಮೇಡಮ್, ಆಮೇಲೆ ಎಲ್ಲೋದ್ರು ಅಂತ ಗೊತ್ತಿಲ್ಲ ಮೇಡಮ್. ಅವ್ರು ನನಗೆ ದುಡ್ಡು ಕೊಟ್ರು ಮೇಡಮ್, ಅಷ್ಟೇ ನನಗೆ ಗೊತ್ತಿರೋದು. ಇವನ್ ಬಾಯ್ ಬಿಡ್ತಾ ಇಲ್ಲ. ಐ ಕೆನಾಟ್ ಹ್ಯಾಂಡಲ್ ಹಿಮ್, ಯು ಹ್ಯಾಂಡಲ್ ಹಿಮ್. ಜೀವನ ಪೂರ್ತಿ ನೀನ್ ಆಚರಣೆ ಬರಬಾರ್ದು, ಆಗ ಮಾಡ್ಬಿಡ್ತೀನಿ ಸರ್. ನಮ್ ತಾಯಣ್ಣಗೆ ಹೇಳ್ತೀನಿ ಸರ್, ನನ್ ಕೊಲೆ ಮಾಡಿದ್ರು ಅಷ್ಟೇ, ನಂಗೆ ಗೊತ್ತಿರೋದು ಇಷ್ಟೇ ಸರ್. ನಮ್ ಬಾಸು ನನಗೆ ದುಡ್ಡು ಕೊಟ್ಟು ಆ ರಾಮಾಚಾರಿ ಗೆಟಪ್ ಅಲ್ಲಿ ಹೋದ್ರು, ಆಮೇಲೆ ನಾನು ಅವ್ರನ್ನ ನೋಡಿಲ್ಲ ಸರ್. ನನ್ ಮಾತು ನಂಬಿ ಸರ್, ಪ್ಲೀಸ್ ಸರ್, ನನ್ನ ನಂಬಿ ಸರ್, ಪ್ಲೀಸ್. ನೋಡು, ಅವ್ರ ಬಗ್ಗೆ ಏನೇ ಕ್ಲೂ ಸಿಕ್ಕಿದ್ರು ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕು, ಗೊತ್ತಾಯ್ತಾ? ಸರಿ ಸರ್, ನೀವ್ ಹೇಳ್ದಂಗೆ ಮಾಡ್ತೀನಿ ಸರ್. ನೀನೇನಾದ್ರೂ ಕಂತ್ರಿ ಕೆಲಸ ಮಾಡೋದಕ್ ಪ್ರಯತ್ನ ಪಟ್ರೆ ತುಡು ಸಾಯಿಸ್ಬಿಡ್ತೀನಿ. ಇಲ್ಲ ಸರ್, ನನ್ನಿಂದ ಏನು ತೊಂದರೆ ಆಗಲ್ಲ ಸರ್, ನಾನು ನಂಬಿ ಸರ್. ನೀನು ನಂಬೋದ? ಏಕೆ ನಂಬಿ ಹಾಳಾಗಿ ಸಾಲ್ದ? ಏನು ಹೇಳು, ಎಲ್ಲಿದ್ದಾನೆ ಹೇಳು. ನನ್ನ ಸಾಯಿಸಿದ್ರು ನನಗ್ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ನಂಬಿ ಮೇಡಮ್. ನಂಬೋದ? ಏನು ಅನ್ಕೊಂಡ್ರೆ ಏನೇನೋ ಆಗ್ತಿದ್ಯಲ್ಲಪ್ಪ ದೇವ್ರೆ. ನಿನಗ್ ನಾನು ಎಷ್ಟ್ಸತಿ ಕೈ ಮುಗ್ದಿದ್ದೀನಿ, ನನಗ್ ಮಾತ್ರ ಒಳ್ಳೇದ್ ಮಾಡು ಅಂತ. ಆದ್ರೆ ನೀನ್ ನೋಡಿದ್ರೆ ಹಾಳೆ ರಾಮಾಚಾರಿಗೆ ಒಳ್ಳೇದ್ ಮಾಡ್ತಿದ್ಯಲ್ಲ, ಇದ್ ಸರಿನಾ? ಏನಾಗಿದ್ಯೋ ಏನು, ಆ ರಾಮಾಚಾರಿನ ಯಾಕೆ ಕಿಡ್ನಾಪ್ ಮಾಡ್ತಾ ಇಲ್ಲ? ಮೊದ್ಲು ಮಾನ್ಯತನ್ ಕಾಲ್ ಮಾಡ್ಬೇಕು. ಹಲೋ, ಒಂದ್ ಫೋನ್ ಇಲ್ಲ, ಏನಿಲ್ಲ. ಏನ್ ಮಾಡ್ತಾ ಇದ್ರ? ಏನ್ ನಿದ್ದೆ ಮಾಡ್ತಾ ಇದ್ರ? ನಿದ್ದೆ ಮಾಡೋದಕ್ಕೆ ನೀನು ನಿನ್ ಮನೇಲಿರೋ ರಾಮಾಚಾರಿ ಎಲ್ ಬಿಡ್ತೀರಾ? ಯಾರಿಗೂ ನೆಟ್ಟಿಗೆ ಪ್ಲಾನ್ ಮಾಡೋದಕ್ಕೆ ಬರಲ್ಲ, ಎಲ್ಲ ಹಾಳಾಗೋಗಿದೆ, ಎಲ್ಲ ವೇಸ್ಟ್ ಬಾಡಿಗಳು. ಮೇಡಮ್, ನನ್ನ ಯಾಕೆ ಬೈತಾ ಇದ್ದೀರಾ? ನೋಡಿ, ಈ ಪ್ಲಾನ್ ಮಾಡಿರೋದು ನೀವು. ಬೈಕೊಳ್ಳೋದಾದ್ರೆ ಕರ್ಣೆ ಮುಂದೆ ಹೋಗಿ ನಿಂತ್ಕೊಂಡು ನಿಮ್ಮನ್ನ ನೀವೇ ಬೈಕೊಳ್ಳಿ, ನನ್ನ ಬೈಬೇಡಿ. ಹೌದು, ನಿಮ್ಮನ್ನೆಲ್ಲ ನಂಬ್ಕೊಂಡಿದ್ದೀನಲ್ಲ, ಬೈಕೊಳ್ಳೋದಲ್ಲ, ನನಗ್ ನಾನೇ ಹೊಡ್ಕೋಬೇಕು. ಮೇಡಮ್, ಕೋಪ ಮಾಡ್ಕೋಬೇಡಿ ಮೇಡಮ್. ನೋಡಿ, ನನಗೆ ಅಪ್ಡೇಟ್ ಕೊಡಿ. ಅದೇ ಗೊತ್ತಿಲ್ಲ, ಹುಡುಕ್ತಾ ಇದೀವಿ, ಸಿಕ್ಕಿದ ತಕ್ಷಣ ನಿನಗೆ ಅಪ್ಡೇಟ್ ಮಾಡ್ತೀನಿ. ಯಾಕೆ ಮೇಡಮ್, ನೀವೇನಾದ್ರೂ ಅವನಿಗೆ ದುಡ್ಡು ಕಮ್ಮಿ ಕೊಟ್ರ? ಅಥವಾ ಅವನೆಲ್ಲಾದ್ರೂ ಅಬೇಸ್ ಆಗ್ಬಿಟ್ನ? ಏಯ್, ಯಾರು ಗೊತ್ತು, ಸುಮ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬೇಡ. ನನಗ್ ಮೊದ್ಲೇ ತಲೆ ಕೆಟ್ಟಿದ್ದ ವೈಶಾಖ, ಜಸ್ಟ್ ಶಟ್ ಅಪ್ ಅಂಡ್ ಕೀಪ್ ದ ಫೋನ್. ಹಲೋ ಮೇಡಮ್, ಹಲೋ. ಇಡಿಯಟ್, ಏನಪ್ಪ ಇದು, ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತಾ ಇದೆ. ನಾನು ಯಾರು ಹಾಳಾಗಿ ಹೋಗ್ಬೇಕು ಅಂತ ಅನ್ಕೊಂಡಿದ್ನೋ, ಅವರೇ ನನ್ನ ಕಣ್ಣು ಮುಂದೆ ಚೆನ್ನಾಗಿದ್ದಾರೆ. ದೇವ್ರೆ, ಇಂಥ ಅನ್ಯಾಯ ಮಾಡ್ಬೋದಾ ನೀನು? ಕೈ ಮುಂದಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ. ಚಾರು, ಚಾರು. ಹಾ ತಮ್ಮ. ಏನತ್ವ ಚಾರು, ಇದು ಸೀತಾಫಲ, ಇದು ಅಂಜೂರ, ಇದನ್ ತಗೊಂಡೋಗಿ ರಾಮಾಚಾರಿ ಕೊಡು, ಇದಂದ್ರೆ ಅವನು ತುಂಬಾ ಇಷ್ಟ, ತಗೊಂಡು. ಸರ್. ಆಹಾ, ಇದು ನಿನ್ ಫೇವ್ರೆಟ್ ಅಲ್ವಾ? ಅಷ್ಟು ಈಸಿಯಾಗಿ ನಿನಗೆ ಕೊಟ್ಬಿಡ್ತೇವೆ. ನೀನಂದ್ರೆ ನನಗ್ ಫೇವ್ರೆಟ್, ನಿನ್ನಿಂದ ನನ್ನ ಕಡೆ ಸೆಳ್ಕೊಳ್ಬೇಕು ಅಂದ್ರೆ ನಿನ್ ಫೇವ್ರೆಟ್ನ ನಾನು ಆಟ ಆಡಿಸಿ ಕೊಡ್ಬೇಕು. ರಾಮಾಚಾರಿ. ಅತ್ತಮ್ಮ ನಿನ್ಗೇನೋ ಕೊಡಕ್ ಹೇಳಿದ್ರು. ಏನೋ? ಗಿಸ್ ಮಾಡ ನೋಡೋಣ, ಕೇಂದ್ರ ಶುರು ಆಗುತ್ತೆ. ನೀವೇ ಹೇಳ್ಬಿಡಿ. ಅದು ಕಿಸ್ ಮುತ್ತು. ಬೆಳಬೆಳಗ್ಗೆ ಶುರು ಆಗೋಯ್ತಾ? ಏನ್ ರಾಮಾಚಾರಿ, ನೀನು ಮುತ್ತು ಅಂದ್ರೆ ಆಪತ್ತು ಅನ್ನೋ ತರ ಆಡ್ತೀಯಲ್ಲ. ಮುತ್ತಲ್ಲ, ನಿಮ್ ಸಹವಾಸನೇ ಆಪತ್ತು ನನಗೆ. ಅಂದ್ರೆ ನಿನಗ್ ಬೇಡ್ವಾ? ಬೇಡ. ಬೇಡ್ವಾ? ಬೇಡ. ಅತ್ತೆಮ್ಮ, ಅತ್ತೆಮ್ಮ ನೋಡಿ, ಇಲ್ಲಿ ನನ್ ಕೊಡಕ್ ಬಂದ್ರೆ ಬೇಡ ಅಂತಿದ್ದಾನೆ. ರಾಮಾಚಾರಿ, ಯಾಕೆ ಬೇಡ ಅಂತಿದ್ಯಾ? ನಿನಗೆ ಇಷ್ಟ ಅಂತ ನಾನೇ ಕಳಿಸಿದ್ದು, ತಗೋಪ್ಪ. ಶ್ರೀ,
ಏನ್ರಿ ಮಾಡ್ತಿದ್ದೀರಾ, ಯಾಕ್ರಿ ನಮ್ಮ ಅಮ್ಮ ಮಾತಾಡ್ತಿದ್ದಾರೆ? ಅದೇ ನಿಮ್ ಮಗ ಮುತ್ಕೊಡು ಅಂತ ಕೇಳ್ತಿದ್ದಾನೆ ಅಂತ ಕೇಳ್ದೆ, ಕೊಡು ಅಂದ್ರು. ನಾನ್ ಯಾವಾಗ ಕೇಳ್ದೆ ನಿಮ್ನ? ಕನ್ಸಂಡಿ ಅತಿ ಆಯ್ತು ನಿಮ್ದು. ಇವಾಗೇನು ಕೊಡ್ಲೋ ಬೇಡ್ವೋ? ಬೇಡ. ಅತ್ತೆಮ್ಮ ಇಲ್ಲಿ ನೋಡಿ ಬೇಡ ಅಂತಿದ್ದಾನೆ. ಯಾಕೆ ಸುಮ್ಮನೆ? ನಿಂದ್ ಯಾಕೋ ಅತಿ ಆಯ್ತು ರಾಮಾಚಾರಿ. ಹೆಂಡತಿ ಪ್ರೀತಿಯಿಂದ ಕೊಟ್ಟಾಗ ತಗೋಬೇಕಪ್ಪ, ಬೇಡ ಅನ್ಬಾರ್ದು. ಸುಮ್ನೆ ತಗೋ. ಏನ್ ಮಾಡ್ಲಿ ಅತ್ತೆಮ್ಮ, ಕೊಡ್ಲೋ ಬೇಡ್ವೋ? ನೀನ್ ಕೊಡಮ್ಮ, ಅವನಿಗಿಷ್ಟ. ಸುಮ್ನೆ ನಾಟಕ ಮಾಡ್ತಾ ಇದ್ದಾನೆ, ನೀನ್ ಕೊಡಮ್ಮ. ಅತ್ತೆಮ್ಮ ಯಾಕೆ ಅಳ್ತಿದ್ದೀರಾ? ಏನಿಲ್ಲಪ್ಪ. ಅತ್ತೆಮ್ಮ ನನ್ನ ಮಗಳು ಅಂತ ಹೇಳ್ತೀರ, ನನ್ನ ಹತ್ರನೇ ಮುಚ್ಚಿಡ್ತಿದ್ದೀರ. ನಾನು ನೋಡ್ದೆ ನೀವು ಅಳ್ತಿದ್ದೀರ, ಏನಾಯ್ತು? ಕೆಲವು ಸಂಕಟಗಳು ಹಾಗೆ ಅಮ್ಮ, ಅದನ್ನ ಜಗತ್ತಿನ ಮುಂದೆ ತೋರಿಸ್ಕೊಡಕ್ಕಾಗಲ್ಲ. ಮೇನ್ ಆಗ್ತಾ ಇರ್ತೀವಿ, ಒಳಗಳ್ತಾ ಇರ್ತೀವಿ. ಎಷ್ಟು ಪ್ರಯತ್ನ ಪಟ್ರು ಅದನ್ನ ಮರೆಯೋಕ್ಕಾಗಲ್ಲ. ಇದೊಂಥರ ಕಣ್ಣಿನ ಸಂಕಟ ಅಮ್ಮ. ಬೇಡ ಬೇಡ ಅಂತ ಹೂ ನೆನಪುಗಳೆ ಚುಚ್ಚಿ ಚುಚ್ಚಿ ಕೊಲ್ತಾ ಇರುತ್ತೆ. ಯಾವ ನೆನ್ಪೋತೆಮ್ಮ, ಯಾವ ನೆನ್ಪು ನಿಮ್ನ ಕಾಡ್ತಾ ಇದೆ ಅಂತ ಹೇಳಿ. ನಾನು ಕಳ್ಕೊಂಡಿರೋ ಅಮೂಲ್ಯವಾದ ರತ್ನದ ನೆನಪಮ್ಮ. ರತ್ನನ? ಯಾವ ರತ್ನ ಅತ್ತೆಮ್ಮ? ಎಲ್ ಕಳ್ಕೊಂಡೆ? ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಹುಡ್ಕೊಡ್ತೀನಿ ಹೇಳಿ. ಇಲ್ಲಮ್ಮ, ತುಂಬಾ ವರ್ಷಗಳಿಂದ ಹುಡುಕ್ತಾ ಇದ್ದೀನಿ, ಆ ರತ್ನ ನನಗೆ ಸಿಗ್ಲಿಲ್ಲ. ಅತ್ತೆಮ್ಮ ನೀವು ಟೆನ್ಷನ್ ಮಾಡ್ಬೇಡಿ, ಹೊಸ ತಗೊಂಡ್ರೆ ಆಯ್ತು. ಒಡವೆ ಅಂಗಡಿಗೆ ಹೋಗಿ ತಗೊಂಡ್ ಬರೋಣ, ರಾಮಾಚಾರಿಗೆ ಹೇಳ್ತೀನಿ. ಅದ್ ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನೀವು ಯೋಚನೆ ಮಾಡ್ಬೇಡಿ. ಅದ್ ಅಂಗಡಿಯಲ್ಲಿ ಸಿಗೋ ರತ್ನ ಅಲ್ಲಮ್ಮ, ಉಡಲಿನ ರತ್ನ. ಪ್ರೀತಿಯ ಪ್ರತೀಕವಾಗಿ ಒಡ್ಲಲ್ಲಿ ಅರಳಿ ಮಡ್ಲಲ್ಲಿ ನೋಗೋ ಜೀವಂತವಾದ ರತ್ನ ಅಮ್ಮ ಅದು. ಅತ್ತಮ್ಮ ನೀವ್ ಏನ್ ಹೇಳ್ತಿದ್ದೀರೋ ನನಗ್ ಒಂದು ಅರ್ಥ ಆಗ್ತಾ ಇಲ್ಲ. ಕೆಲವೊಂದು ದುಃಖಗಳು ಅರ್ಥ ಆಗದೆ ಇದ್ರೇನೆ ಒಳ್ಳೇದಮ್ಮ. ಎಷ್ಟೇ ಬೆಂದ್ರು ಎಷ್ಟೇ ನೊಂದ್ರು ಅವನನ್ನ ನೋಡ್ತೀನ ಹಂಬಲ ಯಾವತ್ತು ಕಮ್ಮಿ ಆಗಲ್ಲ. ನನ್ನ ಮಗನ್ನ ನೋಡ್ಬೇಕಂತ ಆಸೆ ತುಂಬಾ ಆಗ್ತಾ ಇದೆ ನನಗೆ. ನಿಮ್ ಮಗ ಇಲ್ಲೇ ಇದಾನಲ್ಲ, ಇಲ್ಲೇ ಇರೋ ಮಗನ ಹತ್ರ ಮಾತಾಡೋದಕ್ಕೆ ಯಾಕಿಷ್ಟು ಸಂಕಟ ಪಡ್ತಿದ್ದೀರ? ಕರೀಲ? ಬೇಡಮ್ಮ ನಿನಗ ಅರ್ಥ ಆಗಲ್ಲ. ಅತ್ತಮ್ಮ ನೀವು ಹೇಳಿ ನಾನು ಅರ್ಥ ಮಾಡ್ಕೊಳ್ತೀನಿ. ಬೇಡಮ್ಮ ಕೆಲವೊಂದು ವಿಷಯಗಳು ಅರ್ಥ ಆಗದೆ ಇದ್ರೇನೆ ಒಳ್ಳೇದು ಅಂತ ನಿಂಗೆ ಹೇಳದೆ ಅಲ್ವಾ? ದುಃಖ ನನಗೆ ಇರ್ಲಿ, ನೀನೇನ್ ತಲೆ ಕೆಡಿಸ್ಕೋಬೇಡ. ನನ್ ದುಃಖ ಕಡಿಮೆ ಆಗ್ಬೇಕಂದ್ರೆ ಆ ನನ್ ರತ್ನ. ಏನ್ ಮೇಡಮ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೇನೋ ಮಾತಾಡ್ತಿದ್ದಾರೆ ನಮಾಚಾರಿ, ತುಂಬಾ ದುಃಖದಲ್ಲಿದ್ದಾರೆ. ನಾನು ಕಳ್ಕೊಂಡ್ಬಿಟ್ಟೆ, ತುಂಬಾ ನೆನ್ಪಾಗ್ತಿದ್ದಾನೆ ಅಂತ ಹೇಳಿದ್ರು. ಯಾರು ಅಂತ ಕೇಳಿದ್ರೆ ನನ್ ಮಗ ನೆನ್ಪಾದ ಅಂತ ಹೇಳಿದ್ರು. ನೀನ್ ನೋಡಿದ್ರೆ ಕಣ್ಣೆದುರುಗಡೆನೆ ಇದ್ಯಾ. ಕಣ್ಣೆದುರುಗಡೆ ಇರೋರ್ನ ಯಾರ ತಾನೆ ನೆನ್ಪಾಡ್ಕೊಳ್ತಾರೆ? ಹೆಚ್ಚು ಕರಳು ಅಂದ್ರೆ ಹಾಗೆ ಮೇಡಮ್, ಎರಡು ದಿವಸದಿಂದ ಮನೇಲಿ ಏನೇನೋ ಆಗ್ತಾ ಇದೆಯಲ್ಲ, ಅದಕ್ಕೆ ತುಂಬಾ ನೋವಲ್ಲಿ ಗೊಂದಲದಲ್ಲಿದ್ದಾರೆ ಅಷ್ಟೇ. ಹಾಗಾಗಿ ನನ್ನ ಬಂದು ನೋಡಬೇಕು ಅನ್ಸತ್ ಪಾಪ. ತಾಯಿ ಕರಳು ಹಾಗೆ ಅಲ್ವಾ, ಮೊದಲೆಲ್ಲ ಅವ್ರಿಗೆ ಯಾವ್ದಾರು ಕೆಟ್ಟ ಕನ್ಸು ಬಿದ್ರೆ ರೂಮ್ ಬಾಗ್ಲು ತೆಗೆದು ನಾನು ಮಲಗಿದ್ದೀನ ಇಲ್ವಾ ಅಂತ ನೋಡೋರು. ಈಗ ನಮಗೆ ಮದುವೆ ಆಗಿದೆ, ಬರೋದಕ್ಕಾಗಲ್ಲ, ಹಾಗಾಗಿ ಇಡೀ ರಾತ್ರಿ ಒಬ್ಬರೇ ಒದ್ದಾಡ್ತಿರ್ತಾರೆ. ಇದನ್ನೇ ಹೆತ್ ಕರಳು ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ನನ್ಗೂ ಮಗು ಆಗಿದ್ರೆ ಇದೆಲ್ಲ ಅರ್ಥ ಆಗ್ತಿತ್ತು. ನೀನಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಿಲ್ವಲ್ಲ. ನೋಡ್ರ ಮಾಚಾರಿ ಅರ್ಥ ಮಾಡ್ಕೋ, ನನ್ಗೂ ಈ ಫೀಲ್ ಎಲ್ಲ ಬೇಕು ಅನಿಸ್ತಿದೆ. ಈ ವರ್ಷದೊಳಗೆ ಒಂದ್ ಮಗು ಕೊಡು, ಸದ್ಯಕ್ಕೆ ಒಂದು. ಏನ್ರಿ ನೀವು ರಾಮಾಚಾರಿ? ಏನಾದ್ರೂ ಮಾಡುದೇ, ನಿಮ್ ಕಡೆಯವ್ರಿಗೆ ಫೋನ್ ಮಾಡಿ ಕೇಕಿ ಎಲ್ಲಿ ಇದ್ದಾನೆ ಅಂತ ಪತ್ತೆ ಹಚ್ಚೋದೇ. ಮನೆ ತಾ ಮಾಡ್ತಾ ಇದೀನಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡು. ಆ ಕೇಕೆ ಫೋನ್ ನಂಬರ್ನ ಟ್ರೇಸ್ ಮಾಡೋದಕ್ಕೆ ಕೇಳಿದೀನಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಅಪ್ಡೇಟ್ ಬಂದ್ರೂ ಬರ್ಬೋದು. ಆ ನನ್ನ ಮಗ ಎಲ್ಲೇ ಬಚ್ಚಿಟ್ಕೊಂಡಿದ್ರು
ನಮ್ಮ ಕೈಗೆ ಸಿಗಾಕೊಂಡೆ ಸಿಗಾಕೊಂತಾನೆ. ಹಲೋ ಸರ್, ಆ ಕೆಕೆ ನಂಬರ್ ಎಲ್ಲಿದೆ ಅಂತ ಟ್ರೇಸ್ ಆಯ್ತು ಸರ್. ಎಲ್ಲಿದೆ? ವಸಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಸ್ಟ್ ಆಕ್ಟಿವೇಶನ್ ಆಗಿದೆ ಸರ್. ವಾಟ್? ವಸಂತಪುರ ಪೊಲೀಸ್ ಸ್ಟೇಷನ್? ಈಗ ಈಗದು ಆಫ್ ಆಗಿದೆ ಸರ್. ವಸಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಯಾರಿದಾರ? ಅದು ಸರ್ ವಿಕ್ರಾಂತ್ ಬಂಡೆ ಇದಾರೆ ಸರ್.